ಎಲ್ರಿಗೂ ನಮಸ್ಕಾರ. ಹೊರಗಡೆ ತುಂಬ ಮಳೆ, ಜಿಟಿ ಜಿಟಿ ಮಳೆ, ಮಳೆ ಜೊತೆಗೆ ಒಂದು ಲೋಟ ಟೀ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸುತ್ತೆ. ಪದೇ ಪದೇ ಏನು ಮಾಡೋದಪ್ಪ, ದಿನ ಮಾಡೋಕ್ಕೆ ಬೇಜಾರಾಗಿದ್ದರೆ ಒಮ್ಮೆಲೆ ಮಾಡಿಟ್ಕೊಂಡ್ರೆ 15 ದಿನ ಅಥವಾ 20 ತಿಂಗಳವರೆಗೆ ಮಾಡ್ಬೋದಾದಂಥ ಒಂದು ನಿಪ್ಪಟ್ಟು ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 3 ಕಪ್ಪು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ನೋಡಿ, ಈ ಕಪ್ ಅಳತೆ ಇಲ್ಲಿ ನಾನು 3 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದನ್ನು ಜಸ್ಟ್ 2 ನಿಮಿಷ ಕಡಿಮೆ ಉರಿಯಲ್ಲಿ ರೋಸ್ಟ್ ಮಾಡ್ಕೋಬೇಕು. ಅಂದರೆ ಕೆಲವರು ಅಕ್ಕಿ ಹಿಟ್ಟನ್ನ ಬಿಸಿ ಮಾಡ್ದೇನು ಸಹ ಮಾಡ್ತಾರೆ. ಬಟ್ ನಾವು ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಮಾಡೋದ್ರಿಂದ ನಿಪ್ಪಿಟ್ಟು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಮತ್ತು ಅಕ್ಕಿ ಹಿಟ್ಟಿಂದು ಸಿವಾಸನೆ ಏನಿರುತ್ತೋ ಅದು ಇರಲ್ಲ. ನೋಡಿ, ನಮಗೆ ಕೈಗೆ ಮುಟ್ಟು ನೋಡಿದ್ರೆ ಸ್ವಲ್ಪ ಸುಡ್ತಾ ಇರಬೇಕಾ, ಅದಕ್ಕೆ ಬರೋವರೆಗೂ ನಾವು ನೀಟಾಗಿ ಬಿಸಿ ಮಾಡ್ಕೊಳ್ಳೋಣ. ನಂತರ ಅದೇ ಕಪ್ ಅಳತೆಯಲ್ಲಿ ನಾವು ಅಕ್ಕಿ ಹಿಟ್ಟನ್ನು ಯಾವ ಅಳತೆಯಲ್ಲಿ ತಗೊಂಡಿರ್ತೀವೋ ಅದೇ ಕಪ್ ಅಳತೆಯಲ್ಲಿ 1 ಕಪ್ಪು ಚಿರೋಟಿ ರವೆ ಅಥವಾ ಸಣ್ಣ ರವೆ ಅಂತ ಏನು ಬರುತ್ತೋ ಅದನ್ನು ತಗೊಂಡು ಅದನ್ನು ಸಹ ರೋಸ್ಟ್ ಮಾಡ್ಕೊಳ್ಳೋಣ ನೀಟಾಗಿ. ಅಂದರೆ ಜಸ್ಟ್ ನಾವು ಉಪ್ಪಿಟ್ಟಿಗೆ ಉರಿತೀವಲ್ಲ ಆ ರೀತಿ ಉರ್ಕೋಬಾರ್ದು, ಜಸ್ಟ್ 1-2 ನಿಮಿಷದೊಳಗೆ ಕಡಿಮೆ ಉರಿಯಲ್ಲೇ ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಇಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು. ನಂತರ ಅಕ್ಕಿ ಹಿಟ್ಟಿಗೆ ಸೇರಿಸ್ಬಿಡೋಣ. ಉರಿದು ತೆಗೆದಿಟ್ಕೊಂಡಿರ್ತೀವಲ್ಲ ಆ ಅಕ್ಕಿ ಹಿಟ್ಟಿಗೆ ಇದನ್ನು ಸೇರಿಸಿ, ನಂತರ ಅದೇ ಕಪ್ ಅಳತೆಯಲ್ಲಿ, ಅಂದರೆ 1 ಕಪ್ ಅಳತೆಯಲ್ಲಿ ಮೈದಾ ಹಿಟ್ಟನ್ನ ತಗೊಳ್ಳೋಣ. ಮೈದಾ ಹಿಟ್ಟನ್ನ ಸಹ ಜಸ್ಟ್ ಬಿಸಿ ಮಾಡ್ಕೊಳ್ಳೋಣ ಸಾಕು. ಕೈಗೆ ಬಿಸಿ ತಾಕಿದರೆ ಸಾಕು, ನಮಗೆ ಮುಟ್ಟು ನೋಡಿದ್ರೆ ಬಿಸಿ ಆಗಿದೆ ಅಂತ ಆದರೆ ಸಾಕು. ನೋಡಿ, 3 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ಪು ಮೈದಾ, 1 ಕಪ್ಪು ಚಿರೋಟಿ ರವೆನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಬಿಸಿ ಮಾಡಿಕೊಂಡು, ನಂತರ 1 ಪ್ಯಾನ್ಗೆ 2 ಟೇಬಲ್ ಸ್ಪೂನು ಉರ್ಗಡ್ಲೆನ ತಗೊಂಡಿದ್ದೀನಿ. ಇದನ್ನು ಜಸ್ಟ್ ಬಿಸಿ ಮಾಡ್ಕೊಳ್ಳೋಣ. ನಾನು ಯಾವ ಸ್ಪೂನಲ್ಲಿ ತಗೊಂಡಿದ್ದೀನೋ ಅದೇ ಅಳತೆಯಲ್ಲಿ ಎಲ್ಲ ಕಾಳುಗಳನ್ನು ತಗೊಳ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನು ಜೀರಿಗೆ, ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ತಿನ್ನಬೇಕಿದ್ರೆ. ನಾನು ಇಲ್ಲಿ 1 ಟೇಬಲ್ ಸ್ಪೂನು ತಗೊಂಡಿದ್ದೀನಿ. ಇವನು ಸಹ ಜಸ್ಟ್ ಬಿಸಿ ಮಾಡ್ಕೊಳ್ಳಿ. ನೋಡಿ, ನಂತರ ಹೆಸರು ಬೇಳೆ 2 ಸ್ಪೂನ್ ತಗೊಂಡಿದ್ದೀನಿ. ಈ ರೀತಿ ಬಿಸಿ ಮಾಡ್ಕೊಳ್ಳಿ. ಬೇಕಿದ್ರೆ ನೀವು ಹೆಸರುಬೇಳೆನ ನೆನೆಸಿ ಸಹ ಹಾಕೋಬೋದು ಡೈರೆಕ್ಟು. ನಂತರ 1.5 ಟೇಬಲ್ ಸ್ಪೂನು ಉದ್ದಿನ ಬೇಳೆನ ಯೂಸ್ ಮಾಡಿದ್ದೀನಿ. ಇದನ್ನು ಸಹ ಜಸ್ಟ್ ಬಿಸಿ ಮಾಡಿಕೊಂಡು ಅಂತ ಸ್ವಲ್ಪ ಘಮ ಬರೋವರೆಗೂ ಬಿಸಿ ಮಾಡ್ಕೊಳ್ಳೋಣ. ನಂತರ 1-3 ಟೇಬಲ್ ಸ್ಪೂನು, ಅಂದರೆ ನಾನು 1 ಸ್ಪೂನ್ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ, ತಗೊಂಡಿರೋ ಸ್ಪೂನ್ ಅಳತೆಯಲ್ಲಿ 3 ಟೇಬಲ್ ಸ್ಪೂನ್ ಶೇಂಗಾ ತಗೊಂಡು ಸಹ ಅದನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 2 ಟೇಬಲ್ ಸ್ಪೂನು ಕಡಲೆಬೇಳೆನ ತಗೊಂಡಿದ್ದೀನಿ. ಇದನ್ನು ಜಸ್ಟ್ ಬಿಸಿ ಮಾಡ್ಕೊಳ್ಳೋಣ. ನೀವು ಶೇಂಗಾ ಬೇಕಿದ್ರೆ ಸಪ್ರೇಟ್ ಹುರ್ಕೊಂಡು ಅದು ಸಿಪ್ಪೆನೂ ತೆಗಿಬೋದು, ಸಿಪ್ಪೆ ತೆಗೆದೇ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ. ನಂತರ ಇವನ್ನೆಲ್ಲ ಸ್ವಲ್ಪ ಆರ್ಲಿಕ್ಕೆ ಬಿಟ್ಬಿಡೋಣ. ತಣ್ಣಗಾದಮೇಲೆ ನಾನು ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ. ನಾವು ಇಲ್ಲಿ ಪುಡಿ ಹೇಗೆ ಮಾಡ್ಕೋಬೇಕು ಅಂದರೆ ತುಂಬ ನೈಸಾಗಿ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ನಮಗೆ ನಿಪ್ಪಿಟ್ಟಲ್ಲಿ ಇದನ್ನು ಹಾಕಿದ್ರೆ, ನೋಡಿ, ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಬಾಯಿಗೆ ಸಿಗಬೇಕು. ಹಾಗಾಗಿ ನಾನು ಜಸ್ಟ್ ಪೌಡ್ರು, ಅಂದರೆ ಒಂದು 70%ಗೂ ಕಡಿಮೆ ಪೌಡ್ರು ಮಾಡಿಲ್ಲ, ಒಂದು 50% ಅಷ್ಟೇ. ನೋಡಿ, ನೋಡ್ತಾ ಇದ್ರೇ ಗೊತ್ತಾಗ್ತಿದೆ ಎಷ್ಟು ಪುಡಿ ಮಾಡ್ಕೋಬೇಕು ಅಥವಾ ಪೌಡ್ರು ಮಾಡ್ಕೋಬೇಕು ಅಂತ. ನೋಡಿ, ಈ ರೀತಿ ಮಾಡಿಕೊಂಡು ಇಟ್ಕೊಂಡಿರುವಂಥ ಹಿಟ್ಟುಗಳಿಗೆ ಸೇರಿಸ್ಬಿಡೋಣ. ನಂತರ ಇದಕ್ಕೆ ಉಪ್ಪು ಖಾರ ಸೇರಿಸೋಣ. ಅಚ್ಚ ಖಾರದ ಪುಡಿ 1.5 ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ ನಾನು. ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಇದ್ರೇ ನಿಪ್ಪಟ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಿದ್ರೆ ಖಾರ ಇಷ್ಟಾದ ಜಾಸ್ತಿ ಖಾರ ಯೂಸ್ ಮಾಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಬಿಳಿ ಎಳ್ಳು. ಇದು ಯಾವ ರೀತಿ ಇರುತ್ತೆ ಅಂದರೆ ನಮಗೆ ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಎಲ್ಲ ಕಾಳುಗಳನ್ನು ಅರ್ಧಂಬರ್ಧ ಪುಡಿ ಮಾಡಿರ್ತೀವಲ್ವ. ಹಾಗಾಗಿ ನಂತರ ಒಣ ಕೊಬ್ಬರಿ, ಕರಿಬೇವು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕರಿಬೇವು. ನಾನು ಇಲ್ಲಿ ಬೆಳ್ಳುಳ್ಳಿ ನಿಪ್ಪಟ್ಟಾಗಿರೋದ್ರಿಂದ ಬೆಳ್ಳುಳ್ಳಿನ ಸಣ್ಣದಾಗಿ ಗೆಜ್ಜಿ 1 ಕಪ್ ತಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೂ ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ, ಬಟ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಂತರ ಕಾಯಿಸಿಕೊಂಡಿರುವಂತಹ 3 ಟೇಬಲ್ ಸ್ಪೂನು ತುಪ್ಪ ಅಥವಾ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಡಾಲ್ಡ ತುಪ್ಪನಾದರೂ ಯೂಸ್ ಮಾಡಿ ಅಥವಾ ಮನೆ ತುಪ್ಪನಾದರೂ ಯೂಸ್ ಮಾಡಿ ಅಥವಾ ಕಾಯಿಸಿಟ್ಕೊಂಡಿರುವ ಎಣ್ಣೆನಾದರೂ ಯೂಸ್ ಮಾಡಿ. ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಾದರೂ ಸರಿ, ಮತ್ತು ಸುಡ್ತಾ ಇರುತ್ತೆ ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನಂತರ ಇದಕ್ಕೆ ಕಾಯಿ ಕುದಿಯೋಕೆ ಇಟ್ಕೊಂಡಿರುವಂಥ ನೀರನ್ನು ಹಾಕಿ ನೋಡಿ, ಅಥವಾ ತಣ್ಣೀರಲ್ಲೂ ಹಾಕೋಬೋದು, ಬಟ್ ಕುದಿಯೋ ನೀರು ಹಾಕೊಳ್ಳೋದ್ರಿಂದ ಅಕ್ಕಿ ಹಿಟ್ಟಿನ ವಾಸನೆ ಏನಿರುತ್ತೋ ನಮಗೆ ಅಷ್ಟು ಬರೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಕುದಿಯೋ ನೀರನ್ನೇ ಹಾಕ್ಕೊಂಡು ಈ ರೀತಿ ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ ಸುಡ್ತಾ ಇರೋದ್ರಿಂದ. ನಂತರ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನ ಹಾಕ್ಕೊಂಡು ಈ ರೀತಿ ಚಿಮುಕಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಅಂದರೆ ನಾವು ಚಪಾತಿ ಇಟ್ಟು ರೊಟ್ಟಿ ಇಟ್ಟು ಕಲಿಸ್ತೀವಲ್ವ, ಆ ರೀತಿಯೇ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ಅದಕ್ಕೆ ಕಲಿಸ್ಕೋಬೇಕು ನಾವು. ಬೆಳ್ಳುಳ್ಳಿ ಹಾಕಿರೋದ್ರಿಂದ ನಮಗೆ ತಿನ್ನಬೇಕಾದ್ರೆ ಬಾಯಿಗೆ ಬೆಳ್ಳುಳ್ಳಿ ಸಿಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಮತ್ತು ಮಧ್ಯೆ ಮಧ್ಯೆ ಕಾಳುಗಳೆಲ್ಲ ಸಿಗೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ನಂತರ ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡಿ ಈ ರೀತಿ ಮುಚ್ಚಿಟ್ಬಿಡೋಣ ಒಂದು ಅರ್ಧ 20 ನಿಮಿಷ. ನಂತರ ಇಟ್ಟು ಚೆನ್ನಾಗಿ ನೆಂದ ಮೇಲೆ ಮತ್ತೆ ಒಂದ್ಸಲ ನೀಟಾಗಿ ನಾದ್ಕೋಬೇಕು. ನಾವು ಎಷ್ಟು ನೀಟಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಬರ್ತವೆ ನಿಪ್ಪಟ್ಟು. ನೋಡಿ, ನಾವು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಕೆಲವರು ಕೈಯಲ್ಲೇ ಮಾಡ್ತಾರೆ ನಿಪ್ಪಟ್ಟನ್ನು, ಅಂದರೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ಅಡುಗೆ ಮಾಡಿಕೊಂಡು ಪೂರಿ ಅದಕ್ಕೆ ಕೈಯಲ್ಲೇ ಮಾಡ್ತಾರೆ. ನಾನು ಈ ರೀತಿ ನೋಡಿ ಚಪಾತಿ ಹಿಟ್ಟನ್ನು, ಚಪಾತಿ ಲಟ್ಸೋ ಲಟ್ಟಣಿಗೆ ಏನಿದೆಯೋ ಅದನ್ನು ಬಳಸ್ಕೊಂಡು ಸಹ ಮಾಡ್ತಾ ಇದ್ದೀನಿ. ಜಸ್ಟ್ ಇದನ್ನು ನಿಮಗೆ ತೋರಿಸ್ಲಿಕ್ಕೆ ಈ ರೀತಿಯೂ ಮಾಡ್ಬೋದು ಅಂತ, ಬಟ್ ನಾನು ಪ್ರೆಸ್ಸಿಂಗ್ ಮಿಷಿನಲ್ಲಿ ಮಾಡಿದ್ದೀನಿ. ನೋಡಿ, ಈ ರೀತಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ಅದೇ ತುಂಬ ದಪ್ಪಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ನೋಡಿ, ಒಂದೇ ಸಮ ಇರಬೇಕು. ನೋಡಿ, ತುಂಬ ದಪ್ಪಗಿದ್ರೆ ಒಳಗಡೆ ಬೇಯೋದಿಲ್ಲ ಮತ್ತು ಬೇಗ ಮೆತ್ತಗಾಗ್ಬಿಡ್ತವೆ. ತುಂಬ ತೆಳುವಾಗ್ಬಿಟ್ರೆ ತುಂಬ ಒರಟಾಗ್ಬಿಡ್ತವೆ. ಹಾಗಾಗಿ ಜಸ್ಟ್ ನಾನು ಹಂಗೆ ಲಟ್ಸೋದ್ರಲ್ಲಿ ತೋರಿಸ್ತೀನಿ. ನಂತರ ನಾನು ಪ್ರೆಸ್ಸಿಂಗ್ ಮಿಷಿನ್ ಅಥವಾ ನೀವು ಹಪ್ಪಳ ಮಾಡೋ ಮಿಷಿನ್ ಅಥವಾ ರೊಟ್ಟಿ ಮಿಷಿನ್ ಏನಿರುತ್ತೋ ಅದರಲ್ಲಿ ನಾನು ಮಾಡ್ತಾ ಇದ್ದೀನಿ. ಇದಿಲ್ಲ ಅಂದರೆ ನೀವು ಆ ರೀತಿ ಮಾಡ್ಕೋಬೋದು. ಈಸಿಯಲಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಹಾಗಾಗಿ ನಾನು ಇದರಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಯಾವ ಸೈಜ್ ಬೇಕು ಆ ಸೈಜು ಕಟ್ ಮಾಡ್ಕೊಳ್ಳೋಣ. ಒಂದೇ ಸಮ ಬರ್ತವೆ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನಾವು ಈ ಕೈಯಲ್ಲೇ ಈ ಶೇಪ್ ಮಾಡೋಕ್ಕೋದ್ರೆ ಒಂದು ದೊಡ್ಡದು ಒಂದು ಚಿಕ್ಕದು ಆ ರೀತಿ ಆಗಿಬಿಡ್ತವೆ. ನೋಡಿ ನೋಡಿ, ಕರೆಕ್ಟ್ ಇಷ್ಟು ಥಿಕ್ನೆಸ್ ಇರಬೇಕು. ನೋಡಿ, ಇಷ್ಟಾದಮೇಲೆ ನಾನು ಎಣ್ಣೆನ ಆಲ್ರೆಡಿ ಕಾಯಕ್ಕೆ ಇಟ್ಕೊಂಡಿದ್ದೆ. ನೋಡಿ, ಇಷ್ಟನ್ನು ಮಾಡಿಕೊಂಡು ಮಧ್ಯಮ ಉರಿಯಲ್ಲಿ ಬೇಯಿಸ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಬೇಯಿಸಿಬಿಟ್ರೆ ಬೇಗ ಬೆಂದ್ಬಿಡ್ತವೆ ಮತ್ತು ಕಪ್ಪಾಗಿಬಿಡ್ತವೆ, ತಿನ್ನೋಕ್ಕೆ ಕಹಿ ಅನಿಸ್ಬಿಡುತ್ತೆ. ಮತ್ತು ಪೂರ್ತಿ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಮೆತ್ತಗಾಗ್ಬಿಡ್ತವೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 5-6 ನಿಮಿಷ ಈ ರೀತಿ ಬೇಯಿಸ್ಕೋಬೇಕು. ನೋಡಿ, ನಾವು ಅದು ಮೇಲೆ ಬರೋವರೆಗೂ ಈ ನಾವು ಏನು ನಿಪ್ಪಟ್ಟಿರ್ತಾವೋ ಅವು ಎಣ್ಣೆ ಒಳಗೆ ಹಾಕಿ ಅವು ಮೇಲೆ ಬರೋವರೆಗೂ ತಿರುಗಿಸ್ಲಿಕ್ಕೆ ಹೋಗಬೇಡಿ. ನೋಡಿ, ನೀವು ಯಾವುದಾದ್ರು ಎಣ್ಣೆ ಅಥವಾ ತುಪ್ಪ ಏನಾದ್ರು ಜಾಸ್ತಿ ಹಾಕ್ಬಿಟ್ರೆ ನೀವು ಎಣ್ಣೆ ಬಿಟ್ಟ ತಕ್ಷಣ ಅವೆಲ್ಲ ಮುರಿದು ಹೋಗ್ಬಿಡ್ತವೆ. ಹಾಗಾಗಿ ನೋಡಿ, ನೀವು ನಾನು ಹೇಳಿದ ಅಳತೆಲ್ಲೇ ಮಾಡ್ಕೊಳ್ಳಿ. ಮತ್ತು ನೋಡಿ, ಈ ರೀತಿ ಬ್ರೌನ್ ಕಲರ್ ಬರಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಅಂತ ಏನು ಹೇಳ್ತೀವೋ ಆ ಕಲರ್ ಬರೋವರೆಗೂ ಬೇಯಿಸ್ಕೊಂಡು ನಾವು ತೆಗೆದಿಟ್ಕೊಂಡ್ರೆ ನಿಪ್ಪಟ್ಟು ತುಂಬ ತುಂಬ ಬೇಗ ರೆಡಿ ಆಗ್ತವೆ. ನಾವು ಒಂದಿನ ಮಾಡಿಟ್ಕೊಂಡ್ರಿ ಇವನ್ನ ಒಂದು 15-20 ದಿನಗಳವರೆಗೆ ನಾವು ಮಾಡ್ಕೊಂಡು ತಿನ್ಬೋದು. ನೋಡಿ, ಎಷ್ಟು ಕ್ರಿಸ್ಪಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾದ ಹಾಗೆ ತುಂಬ ಟೇಸ್ಟಿಯಾದ. ನೋಡಿ, ಮುರಿದ್ರೂ ಸಹ ಎಷ್ಟು ಕ್ರಿಸ್ಪಿಯಾಗಿ ನಮಗೆ ಕೇಳಿಸ್ತಾ ಇದೆ ಅಂತ ನೋಡಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಈಸಿ ರೆಸಿಪಿ, ಒಂದಿನ ನಾವು ಮಾಡಿಟ್ಕೊಂಡ್ರೆ ಮಳೆಗಾಲಕ್ಕಿಂತೂ ಒಂದು 15-20 ದಿನ ತಿನ್ಬೋದು. ಎಲ್ರಿಗೂ ಇಷ್ಟ ಆಯಿತು ನನ್ನ ನಿಪ್ಪಟ್ಟು ರೆಸಿಪಿ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.